నమస్కార ఈ వీడియోలో ఆల్చిబ్రాక్ ఎక్స్ప్రెషన్ అండ్ ఐడెంటిటీస్ అని అడిషన్ మెథడ్ సబ్ట్రాక్షన్ అప్ట్రాక్షన్ నోడో దెర్ ఆర్ ఫోర్ ప్రాబ్లమ్స్ దిర్ ఆర్ ఇన్వాల్వింగ్ అడిషన్ ఆఫ్ అల్చిబ్రాక్ ఎక్స్ప్రెషన్స్ లెట్స్ స్టార్ట్ ఫస్ట్ ప్రాబ్లమ్ ఈ ప్రాబ్లమ్ ప్రాబ్లమల్ సాల్వ్ మా ఫస్ట్ యు రైట్ డౌన్ సచ్ దట్ ద లైక్ టర్మ్స్ ఆర్ నెక్స్ట్ ఈచ్ అదర్ నోడ ఏను అందర ఫస్ట్ ఏ మైనస్ బిసి బ ఓకే ఏ వి మైనస్ బిసి బి ನೆಕ್ಸ್ಟ್ ಬಿ ಸಿ ಮೈನಸ್ ಸಿ ಎ ಬರ್ಕೋಬೇಕು ಬಿ ಸಿ ಮೈನಸ್ ಸಿ ಎ ಬರ್ಕೊಳ್ಳೋದಂದ್ರೆ ಎಲ್ಲಿ ಬಿ ಸಿ ಬರೀಬೇಕು ಪ್ಲಸ್ ಬಿ ಸಿ ಮತ್ತು ಮೈನಸ್ ಬಿ ಸಿ ಒಟ್ಟಿಗೆ ಬರೆದಿದ್ದೀವಿ ಆಮೇಲೆ ಮೈನಸ್ ಸಿ ಎ ಬರೆದಿದ್ದೀವಿ ನೆಕ್ಸ್ಟ್ ಸಿ ಎ ಮೈನಸ್ ಎ ಬಿ ನೋಡೋಣ ಸಿ ಎ ಮೈನಸ್ ಎ ಬಿ ಸಿ ಎ ಮೈನಸ್ ಎ ಬಿನ ಬರೆದ್ರೆ ಎಲ್ಲಿ ಬರಿಬೇಕು ಸಿ ಎ ಲೈಕ್ ಟರ್ಮೇಲಿದೆ ನೋಡಿ ಇಲ್ಲಿದೆ ಮೈನಸ್ ಎ ಬಿ ಲೈಕ್ ಟರ್ಮೇಲಿದೆ ನೋಡಿ ಇಲ್ಲಿದೆ ಸೊ ಅದ್ರ ಕೆಳಗೆ ಬರ್ಕೊಳ್ಳೋಣ ಎ ಬಿ ಕೆಳಗೆ ಮೈನಸ್ ಎ ಬಿ ಬರ್ಕೊಂಡ್ವಿ ಮೈನಸ್ ಸಿ ಎ ಕೆಳಗೆ ಪ್ಲಸ್ ಸಿ ಎ ಬರ್ಕೊಂಡ್ವಿ ಸೊ ಈಗ ಎಲ್ಲ ಲೈಕ್ ಟರ್ಮ್ಸನ್ನು ಒಟ್ಟಿಗೆ ಬರೆದಿದ್ದೀವಿ ಮೂರು ಎಕ್ಸ್ಪ್ರೆಷನನ್ನು ಬರೆದಿದ್ದೀವಿ ಲೆಟ್ ಅಸ್ ಆ್ಯಡ್ ದಮ್ ಟುಗೆದರ್ ಸೊ ಇಫ್ ಯು ಆ್ಯಡ್ ದಮ್ ಟುಗೆದರ್ ಏನು ಸಿಗುತ್ತೆ ಎ ಬಿ ಮೈನಸ್ ಎ ಬಿ ಝೀರೋ ಆಗುತ್ತೆ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಝೀರೋ ಆಗುತ್ತೆ ಮೈನಸ್ ಸಿ ಎ ಪ್ಲಸ್ ಸಿ ಎ ಝೀರೋ ಆಗುತ್ತೆ ಮೂರು ಕ್ಯಾನ್ಸಲ್ ಆಗಿ ನಿಮಗೆ ಮೂರು ಝೀರೋ ಸಿಗುತ್ತೆ ಮೂರು ಝೀರೋ ಆ್ಯಡ್ ಮಾಡಿದ್ರೆ ಇನ್ನೊಂದು ಝೀರೋ ಸಿಗುತ್ತೆ ಈ ಥರ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಣ ಸೆಕೆಂಡ್ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ ನಿಮಗೆ ಎರಡು ಎಕ್ಸ್ಪ್ರೆಷನ್ ಮೂರು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಎ ಮೈನಸ್ ಬಿ ಪ್ಲಸ್ ಎ ಬಿ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಮೈನಸ್ ಎ ಪ್ಲಸ್ ಎ ಸಿ ಮೂರು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಆ ಎಕ್ಸ್ಪ್ರೆಷನ್ನನ್ನು ಕೊಟ್ಟು ನಾನೇನು ಮಾಡಿದ್ದೀನಿ ಇಲ್ಲಿ ಬರ್ಕೊಂಡಿದ್ದೀನಿ ಬರೆದು ಫುಲ್ ಸಾಲ್ವ್ ಮಾಡಿದ್ದೀನಿ ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಮಾಡಿದ್ದೀನಿ ಅಂತ ಎ ಮೈನಸ್ ಬಿ ಪ್ಲಸ್ ಎ ಬಿ ಹಾಗೆ ಬರ್ಕೊಂಡಿದ್ದೀವಿ ಬಿಕಾಸ್ ಫಸ್ಟ್ ಒನ್ ಬಿ ಮೈನಸ್ ಸಿ ಬರೆಯುವಾಗ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಬರೆಯುವಾಗ ನ ಬಿ ಲೈಕ್ ಟರ್ಮ್ ಕೆಳಗೆ ಮೈನಸ್ ಸಿ ಪ್ಲಸ್ ಬಿ ಸಿನ ಸಪ್ರೇಟಾಗಿ ಬರ್ಕೊಂಡಿದೀವಿ ಯಾಕಂದರೆ ಇವೆರಡಕ್ಕೂ ಇಲ್ಲಿ ಲೈಕ್ ಟರ್ಮ್ ಇಲ್ಲ ಮೂರನೇ ಕ್ವೆಶನ್ ಆಗುವಾಗ ಮೂರನೇ ಇಕ್ ಎಕ್ಸ್ಪ್ರೆಷನ್ ಆಗುವಾಗ ಸಿ ಕೆಳಗೆ ಸಿ ಬರ್ಕೊಂಡ್ವಿ ಮೈನಸ್ ಎನ ಎ ಕೆಳಗೆ ಬರ್ಕೊಂಡ್ವಿ ಎ ಸಿನ ಸೆಪ್ರೇಟಾಗಿ ಬರ್ಕೊಂಡ್ವಿ ಓಕೆ ಆಮೇಲೆ ಆ್ಯಡ್ ಮಾಡಿದ್ರೆ ಎ ಮತ್ತು ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಬಿ ಮತ್ತು ಪ್ಲಸ್ ಬಿ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಸಿ ಮತ್ತು ಪ್ಲಸ್ ಸಿ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಉಳಿಯುತ್ತೆ ಎ ಬಿ ಬಿ ಸಿ ಮತ್ತು ಸಿ ಎ ಓಕೆ ಇದು ಎರಡನೇ ಕ್ವೆಶನ್ ಇದು ಮೂರನೇ ಕ್ವೆಶನ್ ನೋಡೋಣ ಮೂರನೇ ಕ್ವೆಶನ್ನಲ್ಲಿ ಏನಿದೆ ಎರಡು ಎಕ್ಸ್ಪ್ರೆಷನ್ ಇದೆ ಇದರಲ್ಲಿ ಮೂರು ಎಕ್ಸ್ಪ್ರೆಷನ್ ಅಲ್ಲ ಎರಡು ಎಕ್ಸ್ಪ್ರೆಷನ್ ಇದೆ ಈ ಎರಡು ಎಕ್ಸ್ಪ್ರೆಷನ್ನ ತಿರುಗ ಅರೇಂಜ್ ಮಾಡಿಕೊಂಡು ಲೈಕ್ ಟರ್ಮ್ಸ್ ಕೆಳಗೆ ಲೈಕ್ ಟರ್ಮ್ ಬರೀ ಬರೆದು ಸಾಲ್ವ್ ಮಾಡ್ಬೋದು ಓಕೆ ಸೊಲ್ಯೂಷನ್ ನೋಡೋಣ ನೋಡಿ ಇಲ್ಲಿ ಬರ್ದೀನಿ ಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರನ್ನು ಹಾಗೆ ಬರೆದು ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ಫೋರ್ ಇದು ಫಸ್ಟ್ ಎಕ್ಸ್ಪ್ರೆಷನ್ ಅದನ್ನು ಬರೆದಿದ್ದೀವಿ ಸೆಕೆಂಡ್ ಎಕ್ಸ್ಪ್ರೆಷನ್ನಲ್ಲಿ ರೀ ಅರೇಂಜ್ ಮಾಡಿದ್ದೀವಿ ತ್ರೀ ಮೈನಸ್ ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರನ್ನು ಫಸ್ಟ್ ಬರೆದಿದ್ದೀವಿ ಯಾಕಂದರೆ ದಟ್ ಈಸ್ ಇಟ್ ಈಸ್ ಲೈಕ್ ಟರ್ಮ್ ವಿತ್ ಟೂ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮತ್ತು ಸೆವೆನ್ ಪಿ ಕ್ಯೂನ ಸೆಕೆಂಡ್ ಬರೆದಿದ್ದೀವಿ ಬಿಕಾಸ್ ಸೆವೆನ್ ಪಿ ಕ್ಯೂ ಲೈಕ್ ಟರ್ಮ್ ಇಸ್ ವಿತ್ ಮೈನಸ್ ತ್ರೀ ಪಿ ಕ್ಯೂ ಫೈನ್ ಲಾಸ್ಟ್ ಬರೆದಿದ್ದೀವಿ ಬಿಕಾಸ್ ಫೈ ಇಸ್ ಲೈಕ್ ಟರ್ಮ್ ಇಸ್ ವಿತ್ ಫೋರ್ ಮೂರನ್ನು ಆ್ಯಡ್ ಮಾಡಿದ್ರೆ ಟೂ ಮೈನಸ್ ತ್ರೀ ಮೈನಸ್ ಒನ್

ಎಲ್ ಸ್ಕ್ವೇರ್ ಲೈಕ್ ಟರ್ಮ್ ಇದೆ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಲೈಕ್ ಟರ್ಮ್ ಇದೆ ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಲೈಕ್ ಟರ್ಮ್ ಇದೆ ಇದ್ರಕ್ಕೆ ಯಾವುದು ಲೈಕ್ ಟರ್ಮ್ ಇಲ್ಲ ಅದನ್ನು ಟೇಬಲ್ ಆವಾಗ ಬರ್ಕೊಂಡಂಗೆ ಬರ್ಕೊಂಡ್ರೆ ಈ ಥರ ಆಗುತ್ತೆ ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಆಮೇಲೆ ಟೂ ಈ ಥರ ಸೊ ಇದನ್ನು ಆ್ಯಡ್ ಮಾಡಿದರೆ ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟು ಎಲ್ ಸ್ಕ್ವೇರ್ ಆಗುತ್ತೆ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಟು ಎಮ್ ಸ್ಕ್ವೇರ್ ಆಗುತ್ತೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಟು ಎಮ್ ಸ್ಕ್ವೇರ್ ಆಗುತ್ತೆ ಉಳಿದಿದ್ದು ಹಾಗೆ ಬರ್ಕೊಳ್ಬೇಕಾಗತ್ತೆ ಯಾಕಂದರೆ ಬೇರೆ ಯಾವುದು ಲೈಕ್ ಟರ್ಮ್ ಇಲ್ಲ ಅದಾದರೆ ಇದು ನೆಟ್ ರಿಸಲ್ಟ್ ಈ ಥರ ಅಡಿಷನನ್ನು ಲೈಕ್ ಟರ್ಮ್ಸ್ ಜೊತೆ ಒಟ್ಟೆ ಒಟ್ಟಿಗೆ ಬರ್ಕೊಂಡ್ರೆ ಅಡಿಷನನ್ನು ಈ ಥರ ಸಾಲ್ವ್ ಮಾಡೋದು ವಿ ಕೆನ್ ಸಾಲ್ವ್ ಅಡಿಷನ್ ಬೈ ರೈಟಿಂಗ್ ಲೈಕ್ ಟರ್ಮ್ಸ್ ಟುಗೆದರ್ ಆ್ಯಂಡ್ ದೆನ್ ಆ್ಯಡಿಂಗ್ ದೆಮ್ ಈಗ ನಂಬರ್ ಫೋರ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಅನ್ನು ಅಣ್ಣ ಸಪ್ಟ್ರಾಕ್ಷನ್ ಪ್ರಾಬ್ಲಮ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಎಷ್ಟು ಕೊಟ್ಟಿದ್ದಾರೆ ತ್ರೀ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಎ ಬಿ ಸಿ ಇದರ ತ್ರೀ ಪ್ರಾಬ್ಲಮ್ಸ್ ಇಟ್ ಥೆ ಕಿವನ್ ಆ್ಯಂಡ್ ದೆ ಹ್ಯಾವ್ ಲಾಸ್ಟೆಸ್ಟ್ ಟು ಸಪ್ಟ್ರಾಕ್ಟ್ ಒನ್ ಆಲ್ ಜಿಬ್ರ್ಯಾಕ್ ಎಕ್ಸ್ಪ್ರೆಷನ್ ಫ್ರಮ್ ಅನದರ್ ಓಕೆ ಫಸ್ಟ್ ಪ್ರಾಬ್ಲಮ್ ನೋಡೋಣ ಲೆಟೆಸ್ಟ್ ಲುಕ್ ಎಟ್ ದಿಸ್ ಪ್ರಾಬ್ಲಮ್ ಏನು ಇಲ್ಲಿ ಸೊ ಬೇಸಿಕ್ಲಿ ಇದನ್ನು ಇದರಿಂದ ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಇದನ್ನು ಬರ್ಕೋಬೇಕಿದ್ರೆ ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ಪು ಯಾವ್ದರಿಂದ ಯಾವ್ದು ಸಪ್ಟ್ರಾಕ್ಟ್ ಮಾಡ್ತಾ ಇದೀವಿ ಅದನ್ನು ಬರ್ಕೋಬೇಕು ನೋಡಿ ಇಲ್ಲಿ ಟ್ವೆಲ್ ಎ ಫಸ್ಟ್ ಬರ್ಕೋಬೇಕು ಸೊ ಅದನ್ನು ಬರ್ಕೊಂಡಿದ್ದೀವಿ ಟ್ವೆಲ್ ಎ ನೈನ್ ಎ ಬಿ ಮತ್ತು ಫೈ ಬಿ ಮತ್ತು ಮೈನಸ್ ತ್ರೀ ಇದನ್ನು ಬರ್ಕೊಂಡಿದ್ದೀವಿ ಆಮೇಲೆ ಯಾವ್ದು ಸಬ್ಟ್ರ್ಯಾಕ್ಟ್ ಮಾಡಬೇಕು ಈ ಸಬ್ಟ್ರ್ಯಾಕ್ಟ್ ಮಾಡೋದು ಬರ್ಕೊಳ್ಳುವಾಗ

ಟ್ವೆಲ್ ಮತ್ತು ಫೋರ್ ಟ್ವೆಲ್ನಿಂದ ಫೋರ್ ಕಳೆದರೆ ಏಯ್ಟ್ ಸಿಗುತ್ತೆ ಮೈನಸ್ ನೈನ್ ಎ ಬಿ ಪ್ಲಸ್ ಸೆವೆನ್ ಎ ಬಿ ತೊಗೊಂಡ್ರೆ ಮೈನಸ್ ಟು ಎ ಬಿ ಸಿಗುತ್ತೆ ಫೈ ಬಿ ಮೈನಸ್ ತ್ರೀ ಬಿ ಸಿಕ್ಕರೆ ಟು ಬಿ ಸಿಗುತ್ತೆ ಮೈನಸ್ ತ್ರೀ ಮೈನಸ್ ಟ್ವೆಲ್ ಮೈನಸ್ ಫಿಫ್ಟೀನ್ ಆಗುತ್ತೆ ಸೊ ಈ ಥರ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಸೆಕೆಂಡ್ ಪ್ರಾಬ್ಲಮ್ ಏನು ತ್ರೀ ಎಕ್ಸ್ ವೈ ಪ್ಲಸ್ ಫೈ ವೈ ಝೆಡ್ ಮತ್ತು ಮೈನಸ್ ಸೆವೆನ್ ಝೆಡ್ ಎಕ್ಸ್ ಈ ಎಕ್ಸ್ಪ್ರೆಷನ್ನನ್ನು ಇದರಿಂದ ಸಬ್ಟ್ರ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಸೇಮ್ ಪ್ರೊಸೀಜರ್ ಏನು ಫಸ್ಟು ಈ ಎಕ್ಸ್ಪ್ರೆಷನನ್ನು ಬರ್ಕೋಬೇಕು ಆಮೇಲೆ ಲೈಕ್ ಟರ್ಮ್ಸನ್ನು ಕರೆಕ್ಟಾಗಿ ಇದನ್ನು ಲೈಕ್ ಟರ್ಮ್ಸನ್ನು ಕರೆಕ್ಟಾಗಿ ಬರೀಬೇಕು ಆವಾಗ ನಿಮಗೆ ಸಾಲ್ವ್ ಮಾಡೋ ಸುಲಭ ಆಗುತ್ತೆ ಸೊ ನೋಡಿ ಫಸ್ಟು ಇದನ್ನು ಬರ್ಕೊಂಡ್ವಿ ಆಮೇಲೆ ಲೈಕ್ ಟರ್ಮ್ಸನ್ನು ಕರೆಕ್ಟಾಗಿ ಬರೆದಿದ್ದೀವಿ ಇದರಲ್ಲೂ ಆರ್ಡರ್ ಸೇಮ್ ಇದೆ ಸೊ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಆ ಸಿಂಬಲನ್ನು ಚೇಂಜ್ ಮಾಡಿದ್ವಿ ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡಿದ್ವಿ ಮೈನಸ್ ಇದ್ದಿದ್ದನ್ನು ಪ್ಲಸ್ ಮಾಡಿದ್ವಿ ಆಮೇಲೆ ಆ್ಯಡ್ ಮಾಡೋದು ಓಕೆ ಸೊ ಫೈ ಮೈನಸ್ ತ್ರೀ ಏನು ಬರುತ್ತೆ ಟೂ ಎಕ್ಸ್ ವೈ ಮೈನಸ್ ಟೂ ವೈಝೆಡ್ ಮೈನಸ್ ಫೈ ವೈಝಡ್ ಏನು ಬರುತ್ತೆ ಮೈನಸ್ ಸೆವೆನ್ ಸೊ ಈ ಥರ ಬರುತ್ತೆ ಆನ್ಸರ್ ಓಕೆ ಇದು ಸೆಕೆಂಡ್ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮ್ ನೋಡೋಣ ಮೂರನೇ ಪ್ರಾಬ್ಲಮಲ್ಲಿ ತುಂಬ ಟರ್ಮ್ಸ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಟರ್ಮ್ಸ್ ಇದೆ ಈ ಕಡೆಯೂ ಆರು ಟರ್ಮ್ಸ್ ಇದೆ ಆಯಿತಾ ಆರು ಟರ್ಮ್ಸ್ ಇದೆ ಸೊ ಇಲ್ಲಿ ಲೈಕ್ ಟರ್ಮ್ಸನ್ನ ಕರೆಕ್ಟಾಗಿ ಬರ್ಕೋಬೇಕು ಏನು ಮಾಡೋ ಏನು ಮಾಡಬೇಕು ಈ ಥರ ಪ್ರಾಬ್ಲಮ್ಸಲ್ಲಿ ಅಂದರೆ ಯಾವ್ದಾವುದರಲ್ಲಿ ಸ್ಕ್ವೇರ್ ಇದೆಯೋ ಅದನ್ನು ಫಸ್ಟ್ ಬರ್ಕೋಬೇಕು ಪಾಲಿನಾಮಿಯಲ್ಗಳನ್ನು ಬರುವಾಗ ಹೈಯೆಸ್ಟ್ ಪವರ್ ಇರೋದನ್ನು ಫಸ್ಟ್ ಬರ್ಕೋಬೇಕು ಸೊ ಫೋರ್ ಪಿ ಸ್ಕ್ವೇರ್ ಕ್ಯೂ ಫೈವ್ ಪಿ ಕ್ಯೂ ಸ್ಕ್ವೇರ್ ಇದನ್ನು ಫಸ್ಟ್ ಬರ್ಕೋಬೇಕು ಆಮೇಲೆ ತ್ರೀ ಪಿ ಕ್ಯೂನ ಬರ್ಕೋಬೇಕು ಆಮೇಲೆ ಮೈನಸ್ ಏಟ್ ಯಾವುದು ಬರೀ ಪಿ ಬರೀ ಕ್ಯೂ ಇದೆಯೋ ಅದನ್ನು ಬರ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಕಾನ್ಸ್ಟೆಂಟ್ ಬರೀಬೇಕು ಇದು ಹೀಗೆ ಬರೆಯೋದು ಸೊ ಅದನ್ನು ಬರ್ಕೊಂಡಾಗ ನೋಡೋಣ ಏನು ಮಾಡ್ತೀವಿ ಇಲ್ಲಿ ಅಂತ ಆಯಿತು ಇಲ್ಲಿ ಸೆಕೆಂಡ್ ಪಾರ್ಟನ್ನು ಯಾವುದರಿಂದ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕೋ ಅದನ್ನು ನಾವು ಕರೆಕ್ಟಾಗಿ ರೀಆರ್ಡರ್ ಮಾಡ್ಕೊಂಡಿದ್ದೀವಿ ರೀಆರ್ಡರ್ ಮಾಡಿದ್ದೀವಿ ಅರ್ಥ ನೋಡಿ ಇಲ್ಲಿ ಫೈ ಪಿ ಸ್ಕ್ವೇರ್ ಕ್ಯೂ ಇದೆ ಇಲ್ಲಿ ಫಸ್ಟು ಫೈ ಪಿ ಸ್ಕ್ವೇರ್ ಕ್ಯೂ ಬರ್ಕೊಟ್ವಿ ಆಮೇಲೆ ಪಿ ಕ್ಯೂ ಎಲ್ಲಿದೆ ನೋಡಿ ಇಲ್ಲಿದೆ ಪಿ ಕ್ಯೂ ಸ್ಕ್ವೇರ್ ಇದೆ ಅದನ್ನು ಇಲ್ಲಿ ಬರ್ಕೊಂಡ್ವಿ ಸರಿನಾ ಆಮೇಲೆ ಪಿ ಕ್ಯೂ ಅದನ್ನು ಇಲ್ಲಿ ಬರ್ಕೊಂಡ್ವಿ ಆಮೇಲೆ ಮೈನಸ್ ತ್ರೀ ಪಿನ ಬರ್ಕೊಂಡ್ವಿ ಆಮೇಲೆ ಕ್ಯೂ ಇದು ಬರ್ಕೊಂಡ್ವಿ ಆಮೇಲೆ ಲಾಸ್ಟಲ್ಲಿ ಕಾನ್ಸ್ಟೆಂಟ್ ಬರ್ಕೊಂಡ್ವಿ ಅದನ್ನು ಏನು ಸಪ್ಟ್ರಾಕ್ಟ್ ಮಾಡಬೇಕು ನಾವು ಇದನ್ನು ಸಪ್ಟ್ರಾಕ್ಟ್ ಮಾಡಬೇಕಲ್ವಾ ಅದು ಸಪ್ಟ್ರಾಕ್ಟ್ ಮಾಡಬೇಕಾಗಿರೋದು ಅದನ್ನು ಸುಮ್ಮನೆ ಹಾಗೆ ಬರ್ಕೊಂಡಿದ್ದೀವಿ ಇಲ್ಲಿ ಬರ್ಕೊಂಡು ಸೈನ್ ಚೇಂಜ್ ಮಾಡಿದ್ದೀವಿ ಪ್ಲಸ್ ಇದ್ದಿದ್ದು ಮೈನಸ್ಸು ಮೈನಸ್ ಇದ್ದಿದ್ದು ಪ್ಲಸ್ಸು ಯಾಕೆಂದ್ರೆ ಸಬ್ಟ್ರ್ಯಾಕ್ಟ್ ಮಾಡಬೇಕಲ್ವಾ ಪ್ಲಸ್ ಇದ್ದಿದ್ದು ಮೈನಸ್ಸು ಮೈನಸ್ ಇದ್ದಿದ್ದು ಪ್ಲಸ್ಸು ಈ ಥರ ಮಾಡ್ಕೊಂಡಿದ್ದೀವಿ ಇದು ಮಾಡಿಕೊಂಡು ಫೈನಲಿ ರಿಸಲ್ಟ್ ಏನು ಬರುತ್ತೆ ನೋಡೋಣ ಫೈ ಮೈನಸ್ ಫೋರ್ ಇಸ್ ಒನ್ ಸೊ ಪಿ ಸ್ಕ್ವೇರ್ ಕ್ಯೂ ಆಯಿತು ಮೈನಸ್ ಟು ಮೈನಸ್ ಫೈ ಮೈನಸ್ ಸೆವೆನ್ ಫೈ ಮೈನಸ್ ಆಫ್ ಮೈನಸ್ ವಿಚ್ ಇಸ್ ಪ್ಲಸ್ ತ್ರೀ ಏಯ್ಟ್ ತ್ರೀ ಪ್ಲಸ್ ಏಯ್ಟ್ ಪ್ಲಸ್ ಫೈ ಮೈನಸ್ ತ್ರೀ ಪ್ಲಸ್ ಏಯ್ಟ್ ಪ್ಲಸ್ ಫೈ ಮೈನಸ್ ಲೆವೆನ್ ಮೈನಸ್ ಸೆವೆನ್ ಮೈನಸ್ ಏಯ್ಟೀನ್ ಕ್ಯೂ ಏಯ್ಟೀನ್ ಪ್ಲಸ್ ಟೆನ್ ಟ್ವೆಂಟಿ ಏಯ್ಟ್ ಸೊ ಈ ಥರ ಈ ಆಲ್ಜೆಬ್ರಾಯಕ್ ಎಕ್ಸ್ಪ್ರೆಷನ್ನ ಸಪ್ಟ್ರಾಕ್ಟ್ ಮಾಡೋದನ್ನು ಕಲ್ತ್ವಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ವಿ ಹ್ಯಾವ್ ಟು ವಿ ರೈಟ್ ದಿ ಎಕ್ಸ್ಪ್ರೆಷನ್ಸ್ ವಿ ಹ್ಯಾವ್ ಟು ಎನ್ಶ್ಯೋರ್ ದಟ್ ದ ಲೈಕ್ ಟರ್ಮ್ಸ್ ಆರ್ ರಿಟರ್ನ್ ಟುಗೆದರ್ ನಾವು ಈ ಥರ ಎಕ್ಸ್ಪ್ರೆಷನ್ ಬರೆದಾಗ ಅಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಲೈಕ್ ಟರ್ಮ್ಸನ್ನು ಒಟ್ಟಿಗೆ ಬರೀಬೇಕು ಆವಾಗ ನಿಮಗೆ ಆಡಿಷನ್ ಮಾಡೋದು ಅಥವಾ ಸಬ್ಟ್ರ್ಯಾಕ್ಟ್ ಮಾಡೋದು ಸುಲಭ ಆಗುತ್ತೆ ಮುಂದಿನ ವಿಡಿಯೋಲಿ ಬೇರೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ the bell ದ You will get ಗಟ್ notifications ನೋಟಿಫಿಕೇಶನ್ we publish a ಯು ವೀಡಿಯೋ